ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮದ್ಯದ ಅಂಗಡಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಸುಳ್ಯ ತಾಲೂಕಿನ ಹರಿಹರ ಪಲ್ಲತ್ಕಡದಲ್ಲಿ ಗ್ರಾಮಸ್ಥರ ಪ್ರೊಟೆಸ್ಟ್ ನಡೆದಿದೆ. ಮದ್ಯದ ಅಂಗಡಿ ಬಳಿ ಕುರ್ಚಿ ನಾಮಫಲಕವನ್ನು ಕಿತ್ತೆಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಮದ್ಯದಂಗಡಿ ಬೇಡ, ಈ ಮದ್ಯದಂಗಡಿ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ಈ ಸ್ಥಳದಲ್ಲಿ ಅಂತ ಮದ್ಯದಂಗಡಿ ಬಳಿಯಲ್ಲಿ ಇದ್ದಂತಹ ಕುರ್ಚಿಗಳು ನಾಮಫಲಕವನ್ನು ಕಿತ್ತು ಎಸೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೋರಾಟಗಾರರು ಮದ್ಯದಂಗಡಿ ಪರ ಇದ್ದವರ ಮಧ್ಯೆ ಗಲಾಟೆ ಕೂಡ ಆಗಿದೆ. ಪಲ್ಲತ್ಕಡದಲ್ಲಿ ಕೆಲ ಗಂಟೆಗಳ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರ ಮಧ್ಯಪ್ರವೇಶದ ಬಳಿಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಸಚಿವ ಎಸ್ ಅಂಗಾರ ಸೂಚನೆಯಂತೆ ಮದ್ಯದಂಗಡಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಮದ್ಯದಂಗಡಿ ಮತ್ತೆ ತೆರೆದರೆ ಉಗ್ರವಾಗಿರುವಂತಹ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಬಂದ್ ಮಾಡಿದ್ರೆ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಒಂದು ವೇಳೆ ಮತ್ತೆ ಏನಾದರೂ ಈ ಮದ್ಯದಂಗಡಿಯನ್ನು ತೆರೆದಿದ್ದೇ ಆದರೆ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಹೋರಾಟಗಾರರು ಕೊಟ್ಟಿದ್ದಾರೆ. ಸೀಲ್ ಡೌನ್ ಮಾಡಬಹುದು. ಬಾರ್ ಓಪನ್ ಮಾಡಬೇಕು. ಕಟ್ಟಡದ ಎಪ್ಪರಲ್ಲಿ ನಿರ್ಣಯ ಮಾಡ್ತಾ ಕಟ್ಟಡದ ಎಪ್ಪಡು ದಂಡ ತಿನ್ ಈಗ ಅದ ನಿರ್ಣಯ ಹೇಳಿ. ಓಪನ್ ಮಾಡಿದ್ರೆ ಬಂದ್ ಮಾಡ್ಲಿಕ್ಕೆ ಟೈಮಿಂಗ್ ಓಪನ್ ಮಾಡ್ಬೇಕು.